ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಸ್ ಹ್ಯಾಪಿ ಹೋಮ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ನಾನು ಅಂದ್ಕೊಂಡಿದ್ದೀನಿ. ಹಬ್ಬ ಆಗಿ ಮೂರು ನಾಲ್ಕನೇ ದಿನ ಅಂದರೆ ಬುಧವಾರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಹುಷಾರಿಲ್ಲ, ಕೃಶ್ವಾಗಿ ಟೈಫಾಯ್ಡ್ ಆಗಿದೆ. ಸೊ ತುಂಬ ಕೆಮ್ಮಿರೋದ್ರಿಂದ ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ. ಈಗ ನಾನು ಕೂಡ ಹಾಸ್ಪಿಟ್ಲಿಗೆ ಹೋಗಬೇಕು, ಹೋಗಿ ಬರ್ತೀನಿ. ವೀಡಿಯೋಸ್ ಮಾಡೋಣ, ಯೂಟ್ಯೂಬ್ಗೆ ಹಾಕೋಣ ಅಂತ ಆಸೆಯಿಂದ ಮಾಡೋದು. ಒಂದು ಫೋನ್ ಹೊಡೆದೋಗುತ್ತೆ, ಇಲ್ಲಾಂದರೆ ಕ್ಯಾಮ್ರಾ ಸರಿ ಇರಲ್ಲ, ಇಲ್ಲಾಂದರೆ ಏನಾದರೂ ಒಂದು ಹೆಲ್ತ್ ಇಶ್ಯೂ ಆಗೋದು. ಈಗಲೂ ಅಷ್ಟೇ, ಇಷ್ಟು ದಿವಸ ಆಯಿತು ಫೋನ್ ರೆಡಿ ಆಗೋಕ್ಕೆ, ಈಗ ಒಂದು ಆಸೆ ಇಟ್ಕೊಂಡು ಮತ್ತೆ ಮಾಡಿದ್ರೆ ಈಗ ಮತ್ತೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ಹಾಗಂತ ನಾನು ಈ ಸತಿ ಯಾವುದೇ ಕಣಕ್ಕೂ ನಿಲ್ಸಲ್ಲ, ನಾನು ಮಾಡಬೇಕು ಮಾಡ್ತೀನಿ. ಬಟ್ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಎಕ್ಸ್ಕ್ಯೂಸ್ ಕೊಡಿ ಅಷ್ಟೇ. ಫ್ರೆಂಡ್ಸ್, ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮತ್ತೆ ಏನು ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮಕ್ಕಳು ಸ್ವಲ್ಪ ಓದಿಸ್ಬೇಕು, ಆಲ್ರೆಡಿ ಅದು ಕೃಷ್ಣ ವಿಹಾಸ್ ಬಂದು ಟ್ಯೂಷನ್ಗೆ ಹೋಗಿದ್ದಾರೆ. ವಿಹಾಸ್ ಕೂಡ ಟ್ಯೂಷನ್ಗೆ ಹಾಕಿದ್ದೀನಿ, ಹೋಗ್ತಾ ಇದ್ದಾನೆ. ಒಂದು ಎಕ್ಸಾಮ್ಗೆ ಅವನು ಆ್ಯಬ್ಸೆಂಟು, ಇವತ್ತು ಹೋಗಲಿಲ್ಲ. ಸೊ ಅವನ್ನ ಓದಿಸ್ಬೇಕು, ಬನ್ನಿ. ಹಾಗೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದು ಸಿಗ್ತೀನಿ, ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ. ಆಗಲಿಲ್ಲಾಂದರೆ ನಾನು ಮತ್ತೆ ನಿಮಗೆ ಮನೇಲೇ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹೋಗಿ ಬರ್ತೀನಿ. ಇಷ್ಟು ದಿವಸ ಆಯಿತು ಮೊನ್ನೆ ಬಂದು, ಆಸೆ ಆಗುತ್ತೆ ಹೇಳಿದ್ನಲ್ಲ, ಒಂದೊಂದೇ ಪ್ರಾಬ್ಲಮ್ಸ್ ಇರಲಿ. ನನ್ನ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಎಷ್ಟು ಆಸೆ ಇರುತ್ತೆ ಚಾನಲ್ ಮಾಡಬೇಕು, ಮುಂದುವರಿಬೇಕು ಅಂತ. ಬಟ್ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆಯೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ಮಾಡೋಷ್ಟು ಮಾಡ್ತಾ ಇರ್ತೀನಿ, ನನ್ನ ಪ್ರಯತ್ನ ನಾನು ಬಿಡಬಾರ್ದಲ್ಲ. ಬನ್ನಿ ಫ್ರೆಂಡ್ಸ್. ಹಬ್ಬ ಎಲ್ಲ ಆದಮೇಲೆ ತುಂಬ ಹುಷಾರಿಲ್ಲ ಎಲ್ಲರಿಗೂ ಮನೆಯಲ್ಲಿ. ಈಗ ಬಂದು ಕೃಶ್ವಾಗೆ ಹುಷಾರಿಲ್ಲ, ಸೊ ಕೃಶ್ವಾಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ. ಪಾಪ ಎಕ್ಸಾಮ್ ಬೇರೆ ನಡೀತಿತ್ತು ಅವನಿಗೆ, ಆ ಟೈಮಲ್ಲಿ ಕೂಡ ಅಷ್ಟು ಫೀವರ್ ಇದ್ರೂ ಸ್ಕೂಲಲ್ಲಿ ಪರ್ಮಿಷನ್ ಕೇಳಿ ಸಪ್ರೇಟಾಗಿ ಕೂತ್ಕೊಂಡು ಎಕ್ಸಾಮ್ ಬರೆದು ಬಂದಿದ್ದಾನೆ. ಸೊ ಏನು ಜ್ವರ ಏನು ಆ ಥರ ಹೈ ಏನಿಲ್ಲ, ನಾರ್ಮಲ್ಲಾಗಿದೆ. ವೈರಲ್ ಫೀವರ್ ಅಷ್ಟೇ, ಟೈಫಾಯ್ಡು ವಾಸಿಯಾಗಿ ಹೋಗುತ್ತೆ. ಮನೇಲೇ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಚೆನ್ನಾಗಿರೋ ತರಿಸಿ ಕೊಡ್ತಾ ಇರೋದ್ರಿಂದ ಏನೂ ತೊಂದರೆ ಆಗಿಲ್ಲ. ಸೊ ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ನಾಳೆ ಮಾರ್ನಿಂಗ್ವರೆಗೂ ಟ್ಯಾಬ್ಲೆಟ್ ಎಲ್ಲ ತಿನ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಸ್ವಲ್ಪ ಕಮ್ಮಿ ಆದರೆ ಹಾಗೆ ಮನೇಲೇ ಟ್ರೀಟ್ಮೆಂಟ್ ತೊಗೊಳ್ಳೋದು. ಕಮ್ಮಿ ಆಗಲಿಲ್ಲ, ಸ್ವಲ್ಪ ಹೆವಿ ಆಯಿತು ಅಂದರೆ ಸ್ವಲ್ಪ ಹಾಗೆ ನೆಕ್ಸ್ಟ್ ಸ್ಟೆಪ್ ಇರುತ್ತಲ್ಲ, ಗ್ಲೂಕೋಸ್ ಹಾಕ್ಸೋದು, ಇಂಜೆಕ್ಷನ್ಸು, ಹಾಗೆ ನೋಡ್ಕೋಬೇಕು ಫ್ರೆಂಡ್ಸ್. ಬಟ್ ಪರವಾಗಿಲ್ಲ, ಆಲ್ಮೋಸ್ಟ್ 70% ಕಮ್ಮಿ ಆಗಿದೆ ಮೊನ್ನೆಗೂ ಇವತ್ತಿಗೂ. ಈಗ ಯಾವುದಕ್ಕೂ ಒಂದು ನಮಗೆ ಮನಸ್ಸಿಗೆ ಸಮಾಧಾನ ಬೇಕಲ್ವಾ, ಆ ಸಮಾಧಾನಕ್ಕೋಸ್ಕರ ಇದು ಮಾಡಿದ್ವಿ, ಏನು ಬ್ಲಡ್ ಟೆಸ್ಟ್ ಮಾಡಿದ್ದೀವಿ. ಲೈಟಾಗಿ ವೈರಲ್ ಫೀವರ್ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಆ ಥರ ಹೆವಿ ಫೀವರ್ ಏನಿಲ್ಲ. ಸೊ ನೋಡೋಣ ಹಾಗೆ ಇನ್ನೇನಾಗುತ್ತೋ. ಸೆಕೆಂಡ್ ಯು ಟಿ ಟೆಸ್ಟ್ ನಡೀತಾ ಇದೆ ಫ್ರೆಂಡ್ಸ್ ವಿಹಾಸ್ಗೆ. ಫಸ್ಟು ಸೆಕೆಂಡ್ ಯು ಟಿ ಟೆಸ್ಟಲ್ಲಿ ಅಂದರೆ ಇವತ್ತು ಒಂದು ಎಕ್ಸಾಮ್ಗೆ ಹೋಗಬೇಕಾಗಿತ್ತು, ಹೋಗಿಲ್ಲ ಅವನು. ಏಕೆಂದರೆ ಅವನಿಗೆ ಮಾರ್ನಿಂಗ್ ವಾಮಿಟಿಂಗ್ ಆಗೋಯ್ತು ಪಾಪ. ಕೃಷ್ವಾಗ ಹುಷಾರಿಲ್ಲ, ಇವಾಗ ವಿಹಾಸ್ಗೆ ಹುಷಾರಿಲ್ಲ, ಹಾಗೆ ನನಗೆ ಸ್ವಲ್ಪ ಹುಷಾರಿಲ್ಲ. ಸೊ ಎಲ್ಲರಿಗೂ ಈ ವೆದರ್ ಕೋಲ್ಡ್ಗೆ ಜಾಸ್ತಿ ಕೃಷ್ವಾಗೆ ಬಂದು ಟೈಫಾಯ್ಡ್ ಬಂದಿದೆ ಲೈಟಾಗಿ. ಸೊ ಅವನಿಗೆ ಇಂಜೆಕ್ಷನ್ಸ್ ಎಲ್ಲ ನಡೀತಾ ಇದೆ. ವಿಹಾಸ್ಗೆ ಇಲ್ಲಿ ಪಾಠ ನಡೀತಾ ಇದೆ, ಮ್ಯಾಥ್ಸು ನಾಳೆ. ಇವತ್ತೊಂದು ಹೋಗ್ಲಿಲ್ವಲ್ಲ ಆ್ಯಬ್ಸೆಂಟು, ಸೊ ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಕೂಡ ನಮಗಷ್ಟೇ ಮುಖ್ಯ ಆಗುತ್ತೆ, ಪಾಪ ಅಲ್ಲೋಗಿ ಬೇರೆ ಮಕ್ಳಿಗೆ ತೊಂದರೆ ಮಾಡಬಾರ್ದು. ಸೊ ನಾಳೆ ಮ್ಯಾಥ್ಸಿಗೆ ರೆಡಿ ಆಗ್ತಾ ಇದ್ದಾನೆ ಅಲ್ಲ ವಿಹಾಸ್. ನಾಳೆ ಹೋಗ್ತೀಯಪ್ಪ ಸ್ಕೂಲ್ಗೆ? ಇಲ್ಲಿ ನೋಡು, ಇಲ್ಲಿ ನೋಡು, ನಾಳೆ ಹೋಗ್ತೀಯ? ಇದು ಆರಾಮಾಗಿ ಕೂತ್ಕೊಳ್ಳೋದ? ಎಷ್ಟು ಇದು ಮಾಡ್ತಾ ಇರ್ತಾನೆ ಆರಾಮಾಗಿ ಕೂತ್ಕೊಳ್ಳೋ ಅಂದರೆ. ಸರಿ, ಇದು ಓದ್ಕೊಪ್ಪ, ಇದು ಬರ್ದು ಟ್ಯೂಷನ್ ಹೋಮ್ವರ್ಕ್ ಬರೀತಿಯಾ? ಸರಿ, ಅದು ಹೋಮ್ವರ್ಕ್ ಮುಗಿಸ್ಬಿಟ್ಟು ಆಮೇಲೆ ಓದಿದ್ದು ಮ್ಯಾಥ್ಸ್. ಸರಿನಾ? ಫುಲ್ ಎಲ್ಲರೂ ರೆಸ್ಟಲ್ಲಿದ್ದೀವಿ ಫ್ರೆಂಡ್ಸ್. ವಿಹಾಸ್ ಹಾಯ್ ಹೇಳು ಎಲ್ಲರಿಗೂ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡ್ಬೇಕು ಬೇಗ. ಹಾಯ್ ಹಾ,
ಯಾವ ಸ್ಟೈಲ್ ಇದು? ಹಾಯ್, ಈಗ ಹೇಳೋದು. ಓಕೆ ಫ್ರೆಂಡ್ಸ್, ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ನೋಡಿ ನನ್ನ ಒಂದು ಪುಟ್ಟ ಬ್ಲಾಗು, ತುಂಬ ಹುಷಾರಿಲ್ಲ, ಎಷ್ಟೆಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಏಕೆಂದರೆ ಕಂಟಿನ್ಯೂ ಮಾಡಬೇಕಲ್ವಾ, ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಇದೆ. ತುಂಬಾ ಹುಷಾರಿಲ್ಲ ಫ್ರೆಂಡ್ಸ್, ಮನೆಯೆಲ್ಲ ತುಂಬ ಗಬ್ಬೆದೋಗಿತ್ತು. ಈಗಷ್ಟೇ ಒಬ್ಬರು ಅಮ್ಮ ಬಂದು ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಹೋದರು. ಇದು ನಾನು ಮನೆ ಚೇಂಜ್ ಆಗಿದೆ, ನನ್ನ ಮನೆ ಚೇಂಜ್ ಮಾಡಿದ್ದೀನಿ, ಮತ್ತು ತೋರಿಸ್ತೀನಿ ಮನೆ ಹೇಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಮರದಲ್ಲಿ ಇಷ್ಟೊಂದು ಎಲೆಗಳಿತ್ತು ಫ್ರೆಂಡ್ಸ್, ಎಲ್ಲ ಗಾಳಿಗೆ ಉದುರೋಯ್ತು. ನಮ್ಮ ಮನೆ ಮುಂದೆ ಇರೋದು ಮರ ಇದು, ಹೊಂಗೆ ಮರ, ತುಂಬ ಎಲೆಗಳೆಲ್ಲ ಇತ್ತು. ಇವಾಗ ಉದುರೋ ಕಾಲ ಅಲ್ವಾ, ಸೊ ಎಲೆ ಎಲ್ಲ ಉದುರೋಗಿದೆ. ಏನೊಂದು ತಮಾಷೆ ಆಗುತ್ತೆ ಅಂದರೆ, ಬೆಳಗ್ಗೆ ಹೊತ್ತು ಎಲ್ಲ ಫುಲ್ಲು ಎಲೆ ಎಲೆ ಇರುತ್ತೆ ನೋಡಿ, ಈ ರೀತಿ ಎಲೆ ತುಂಬ ಇರುತ್ತೆ ಮನೆ ಮುಂದೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತೀವಿ ಅಂದ್ಕೊಳ್ಳಿ ಬೆಳಗ್ಗೆ ಹೊತ್ತು, ಮತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಇಷ್ಟು ಎಲೆಗಳೆಲ್ಲ ಉದುರಿರುತ್ತೆ ಎಲ್ಲ ಮನೆ ಮುಂದೆನೋ. ಆದರೆ ತಮಾಷೆ ಏನಂದರೆ, ಜೋರು ಗಾಳಿ ಬಂತು ಅಂದ್ಕೊಳ್ಳಿ, ಇಲ್ಲಿಂದ ಆ ಎಂಡೋರ್ಗೂ ಎಲೆ ಎಲ್ಲ ಆ ಕಡೆಗೆ ಓಡೋಗುತ್ತೆ, ಮತ್ತು ಅಲ್ಲಿಂದ ಈ ಕಡೆಗೆ ಎಲೆ ಎಲ್ಲ ಬಂದು ಕೊನೆಗೆ ನಮ್ಮ ಮನೆ ಮುಂದೆನೇ ಸ್ಟಾಪ್ ಆಗುತ್ತೆ. ಅದೇ ತಮಾಷೆ ಇದರಲ್ಲಿ. ಎಲೆ ಚಿಗುರಿದ್ರೆ ಭಾಳ ಸುಂದರವಾಗಿ ಕಾಣುತ್ತೆ ಈ ಮರ ಅಂದ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ ತುಂಬಿದ್ದು. ಬಿಸಿಲು ಹೇಗಿದೆ, ಕಣ್ಣೊಡಿತಾ ಇದ್ದಾನೆ ಸೂರ್ಯ, ಬಿಸಿಲು ಚೆನ್ನಾಗಿದೆ ಕಾಣಿಸುತ್ತಾ ಚಂದ್ರ, ಸಾರಿ ಸೂರ್ಯ, ಅವಾಗ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ಬಿಸಿಲಿಗೆ. ನಮ್ಮನೆ ಮುಂದೆ ಇದು ಚಳಿ ಇದೆ, ಅಷ್ಟೇ ಗಾಳಿನೂ ಇದೆ. ಒಳಗೆ ಹೋಗೋಣ. ಟಂಟ ಟೈಮ್. ನಾವು ಇವಾಗ ಪಡ್ಡು ತಂದಿದ್ದೀವಿ, ಪಡ್ಡು ತಿನ್ನಬೇಕು, ಬಿಸಿ ಬಿಸಿ ಇದೆ. ಎಷ್ಟು ಕೃಷ ಪ್ಲೇಟು? 20 ರುಪೀಸ್ ಪ್ಲೇಟು. 20 ರುಪೀಸು ಫ್ರೆಂಡ್ಸ್. ಚೆನ್ನಾಗಿದೆ ಪಡ್ಡು, ಬಿಸಿ ಬಿಸಿಯಾಗಿ. ಹಾಸ್ಪಿಟ್ಲಿಗೆ ಹೋಗಿ ಬಂದು ಹೊಟ್ಟೆ ಒಂಥರ ಆಯಿತು, ತಲೆ ಬೇರೆ ಸುತ್ತುತ್ತಾ ಇತ್ತು, ಸೊ ಪಡ್ಡು ತಿನ್ನೋಣ ಅಂತ. ಇಲ್ಲಿ ಇನ್ನೊಂದು ಪ್ಲೇಟಲ್ಲಿ ಪಡ್ಡು ಇದೆ, ಆದರೆ ಇನ್ನೊಬ್ಬರು ಹೋಗಿ ಗೋಡೆಗೆ ಕಚ್ಕೊಂಡಿದ್ದಾರೆ, ಅವ್ನು ಬೇಡನೇ, ನಾವು ತಿನ್ಕೊಬಿಡೋಣ. ಬನ್ನಿ ಫ್ರೆಂಡ್ಸ್, ಯಾರ್ಯಾರು ಬರ್ತಿರೋ ಎಲ್ಲರೂ ಪಡ್ಡು ತಿನ್ನೋಣ, ಅವನಿಗೆ ಬೇಡವಂತೆ. ಬಾಯ್, ಟಾಟಾ. ನಾವು ಪಡ್ಡು ಖಾಲಿ ಮಾಡ್ತೀವಿ, ನೀವು ಅಲ್ಲೇ ಇರಿ. ಸ್ಲೋ ಮೋಷನಲ್ಲಿದ್ದಾನೆ ನನ್ನ ಮಗ. ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಫ್ರೆಂಡ್ಸ್, ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ, ಸ್ವಲ್ಪ ಈಗ ಪರವಾಗಿಲ್ಲ. ಸೊ ಈಗ ನೈಟಿಗೆ ಚಿತ್ರಾನ್ನ ಮಾಡೋಣ ಅಂತ, ಆಲ್ಮೋಸ್ಟ್ ಗೊತ್ತಿರೋದೆ, ಸಿಂಪಲಾಗಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್, ಇಷ್ಟು ಐಟಮ್ ತೊಗೊಂಡಿದ್ದೀನಿ ಸಿಂಪಲಾಗಿ. ಎಣ್ಣೆ ಅರಿಶಿನ, ಬಿಸಿ ಬಿಸಿ ಅನ್ನ ಉದ್ರದ್ರಾಗ ಮಾಡಿರೋದು, ಉಪ್ಪು, ಕಡಲೆಬೇಳೆ, ಉದ್ದಿನ ಬೇಳೆ, ನಿಂಬೆಹಣ್ಣು, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಜೀರಿಗೆ ಮತ್ತು ಸಾಸಿವೆ ಇಷ್ಟು ತೊಗೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿದ್ದೀನಿ, ಸ್ವಲ್ಪ ಕಡಲೆ ಬೀಜ ಹಾಕ್ತಾ ಇದ್ದೀನಿ.
ಚಿತ್ರಾನ್ನ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನೈಟ್ ಊಟ ಮಾಡಿಬಿಟ್ಟು ಹಚ್ಚೊಳ್ಳೋದೆ, ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.